ನಮಸ್ಕಾರ, ಎಲ್ರಿಗೂ ಸ್ವಾಗತ. ಜೊತೆ ಜೊತೆಯಲ್ಲಿ ಸೀರಿಯಲ್ನಿಂದ ಶಿಲ್ಪಾ ಅಯ್ಯರ್ ಅವರು ಮಾನಸಿ ಪಾತ್ರವನ್ನು ಬಿಟ್ಟು ಹೊರಗಡೆ ಬಂದಿರೋದು ನಿಮಗೆಲ್ಲ ಆಲ್ರೆಡಿ ಗೊತ್ತಿರುವಂತಹ ವಿಷಯ. ಆದರೆ ಈ ಒಂದು ಪಾತ್ರಕ್ಕೆ ಇವಾಗ ಹೊಸದಾಗಿ ಎಂಟ್ರಿ ಕೊಟ್ಟಿರೋರು ಯಾರು ಅಂತ ಗೊತ್ತಾ? ಅವ್ರು ಯಾರು ಅನ್ನೋದನ್ನು ಈ ವಿಡಿಯೋದಲ್ಲಿ ನಿಮಗೋಸ್ಕರ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ವಿಡಿಯೋನ ಪೂರ್ತಿಯಾಗಿ ನೋಡಿ, ಹಾಗೆಯೇ ನಮ್ಮ ಚಾನಲನ್ನು ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಎಲ್ಲರೂ ಕೂಡ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ನೋಟಿಫಿಕೇಶನ್ ಬೆಲೆ ಮೇಲೆ ಕೂಡ ಕ್ಲಿಕ್ ಮಾಡಿಕೊಂಡು ಆಲ್ ನೋಟಿಫಿಕೇಶನ್ನ ಆನ್ ಮಾಡ್ಕೊಳ್ಳೋದ್ರಿಂದ ಇದೇ ರೀತಿ ಹೆಚ್ಚಿನ ವಿಡಿಯೋಸ್ ಅಪ್ಲೋಡ್ ಮಾಡಿದಾಗ ಮೊದಲೇ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಜೊತೆ ಜೊತೆಯಲ್ಲಿ ಸೀರಿಯಲ್ನ ಮಾನಸಿ ಪಾತ್ರಕ್ಕೆ ಹೊಸದಾಗಿ ಎಂಟ್ರಿ ಕೊಟ್ಟಿರೋದು ಯಾರಪ್ಪ ಅಂತ ಹೇಳಿದ್ರೆ, ಪುಟ್ಟಗೌರಿ ಮದುವೆನಲ್ಲಿ ಹಿಮಾ ಆಗಿ ಕಾಣಿಸಿಕೊಂಡಿದ್ರು ಇವರು. ಆದರೆ ಇವರ ಹೆಲ್ತ್ ಅಪ್ಸೆಟ್ ಆಗಿದ್ದರಿಂದ ಈ ಒಂದು ಸೀರಿಯಲ್ನ ಇವರು ಅರ್ಧಕ್ಕೇನೆ ಬಿಡಬೇಕಾಗಿ ಬಂತು. ಇವರು ಇನ್ಯಾರೂ ಅಲ್ಲ, ನಯನಾ ಕೆ ಎಂ ಅವರು. ಪುಟ್ಟಗೌರಿ ಮದುವೆನಲ್ಲಿ ನಯನಾ ಕೆ ಎಂ ಅವರು ಮೊದಲು ಹಿಮಾ ಪಾತ್ರಧಾರಿಯಾಗಿ ಆ್ಯಕ್ಟನ್ನು ಮಾಡಿದರು. ಬಟ್ ಇವರ ಹೆಲ್ತ್ ಅಪ್ಸೆಟ್ ಆಗಿದ್ದರಿಂದ ಈ ಒಂದು ಪಾತ್ರ ನಮ್ರತಾ ಗೌಡ ಅವರಿಗೆ ಸಿಕ್ಕಿರುವಂಥದ್ದು. ಇವರು ಇವಾಗ ಅಟ್ ಪ್ರೆಸೆಂಟಲ್ಲಿ ನಾಗಿನಿ 2ನಲ್ಲೂ ಕೂಡ ಆ್ಯಕ್ಟನ್ನು ಮಾಡ್ತಾ ಇದ್ದಾರೆ. ಇನ್ನು ನಯನಾ ಕೆ ಎಂ ಅವರು ಪುಟ್ಟಗೌರಿ ಮದುವೆ ಸೇರಿದಂತೆ ಹಲವು ಕನ್ನಡ ಸೀರಿಯಲ್ನಲ್ಲೂ ಕೂಡ ಆ್ಯಕ್ಟನ್ನು ಮಾಡಿದ್ದಾರೆ. ಇವ್ರ ಬಗ್ಗೆ ಡೀಟೇಲ್ ಆದ ವಿಡಿಯೋನ ಇನ್ನು ಮುಂದಿನ ದಿನಗಳಲ್ಲಿ ಅಥವಾ ಇವತ್ತು ಸಂಜೆನೆ ಮಾಡಿದ್ರೂ ಮಾಡಬಹುದು. ಇನ್ನು ನಿಮ್ಮಲ್ಲಿ ಯಾರಿಗೆಲ್ಲ ಪುಟ್ಟಗೌರಿ ಮದುವೆನಲ್ಲಿ ಆ್ಯಕ್ಟ್ ಮಾಡಿರುವಂತಹ ಮೊದಲನೇ ಹಿಮಾ ಆಗಿರುವಂತಹ ಇವರು ನೆನಪಿದ್ರು ಅನ್ನೋದನ್ನು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.